ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್. ನಾನು ಲಕ್ಷ್ಮಿ ಬಿರಾದಾರ್. ಡಿಕೆಸಿ ಅವರ ಪ್ರತ್ಯೇಕ ಧರ್ಮದ ಹೇಳಿಕೆಯನ್ನ ಸ್ವಾಗತಿಸುತ್ತೇವೆ. ಶ್ರೀಶೈಲ ಜಗದ್ಗುರುಗಳು ಲಿಂಗ ದೀಕ್ಷೆ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಶ್ರೀಶೈಲ ಜಗದ್ಗುರುಗಳು ಮಾಧ್ಯಮದೊಂದಿಗೆ ಮಾತನಾಡಿ, ಡಿಕೆಶಿ ಅವರು, ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೆ ನಾವು ಬೆಂಬಲ ನೀಡಬಾರದಿತ್ತು, ಇದು ಸರ್ಕಾರದ ತಪ್ಪು ಹೆಜ್ಜೆಯಾಗಿದೆ ಎಂಬ ಹೇಳಿಕೆ ನೀಡಿದ್ರು. ಹಾಗೂ ಮುಖ್ಯಮಂತ್ರಿಯವರು ಕೂಡ ಗದಗದಲ್ಲಿ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇದನ್ನ ನಾವು ಸ್ವಾಗತಿಸುತ್ತೇವೆ ಎಂದ್ರು. ಮತ್ತು ಧರ್ಮದ ಉನ್ನತಿಗೆ ರಾಜಕೀಯ ಮುಖಂಡರು ಮತ್ತು ರಾಜಕೀಯ ಪಕ್ಷಗಳು ಕೆಲಸ ಮಾಡಬೇಕೇ ವಿನಃ ತಮ್ಮ ಉನ್ನತಿಗೆ ಧರ್ಮವನ್ನ ಬಳಸಿಕೊಳ್ಳುವಂತಹ ಮತ್ತು ಧರ್ಮ ಒಡೆಯುವಂತಹ ಪ್ರಯತ್ನ ಯಾರು ಮಾಡಬಾರದು ಎಂದ್ರು. ಇನ್ನು ಎಂಬಿ ಪಾಟೀಲ್ ಪ್ರತ್ಯೇಕ ಲಿಂಗಾಯತ್ ಧರ್ಮ ಶಿಫಾರಸಿನ ಬಗ್ಗೆ ಮಾತನಾಡಿದ ಅವರು, ಅದು ಅವರ ವೈಯಕ್ತಿಕ ವಿಚಾರ, ಅವರು ಏನ್ ಮಾಡ್ತಾರೋ ಮಾಡಬಹುದು ಎಂದ್ರು. ಅದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ. ಆದರೆ ಇವತ್ತು ಬೆಳಗ್ಗೆ ಸುದ್ದಿ ಮಾಧ್ಯಮಗಳನ್ನು ನಾವು ಗಮನಿಸಿದಾಗ ಅದನ್ನು ನಾವು ವಿಷಾದ ವ್ಯಕ್ತ ಮಾಡ್ತೀವಿ ಅಂತ ತಿಳ್ಕೊಂಡು ಪ್ರಸಂಗ ಬಂದರೆ ರೈತರಿಗೆ ನಾವು ಕ್ಷಮೆಯನ್ನು ಕೂಡ ಕೇಳ್ತೀವಿ ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಇವತ್ತು ಯಾರೇ ಇರಲಿ, ರೈತರು ಈ ದೇಶದ ಬೆನ್ನೆಲುಬು, ಅನ್ನದಾತ, ಅವರನ್ನು ಗೌರವಿಸಬೇಕಾಗಿರುವಂಥದ್ದು ಎಲ್ಲರ ಆದ್ಯ ಕರ್ತವ್ಯ. ಇವತ್ತೇನು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ, ಆ ಸಮಸ್ಯೆ ಪರಿಹಾರಕ್ಕಾಗಿ ಕಬ್ಬು ಬೆಳೆಗಾರರು, ಕಾರ್ಖಾನೆ ಮಾಲಕರು ಮತ್ತು ಸರ್ಕಾರದ ಪ್ರತಿನಿಧಿಗಳು ಒಂದು ಕಡೆ ಕುಳಿತುಕೊಂಡು ಕೂಲಂಕಷವಾಗಿ ಯಾವುದೇ ಪೂರ್ವಾಗ್ರಹ ಮನೋಭಾವನೆ ಇರಲಾರ್ದೇನೆ ಏನೇನು ಸಾಧ್ಯತೆಗಳದಾವ, ಯಾವ್ಯಾವ ಸಾಧ್ಯತೆಗಳದಾವ ಅನ್ನೋದ್ರ ಬಗ್ಗೆ ಸಾರಾಸಾರ ವಿಚಾರ ಮಾಡಿ ಒಂದು ತೀರ್ಮಾನಕ್ಕೆ ಬರುವಂಥದ್ದು ಒಳ್ಳೆಯದು. ಜೊತೆಗೆ ಸರ್ಕಾರ ಆಗಿರ್ಬೋದು, ಕಾರ್ಖಾನೆ ಮಾಲಕರಾಗಿರ್ಬೋದು, ರೈತರ ಹಿತಾಸಕ್ತಿಯತ್ತ ಹೆಚ್ಚಿನ ಒತ್ತು ಕೊಡಬೇಕು ಅನ್ನುವಂಥದ್ದು ನಮ್ಮ ಭಾವನೆಯಾಗಿದೆ. ರೈತರು ಕೂಡ ಯಾವುದು ಸಾಧ್ಯ ಇದೆ ಅದನ್ನು ತಮ್ಮ ಬೇಡಿಕೆಯಲ್ಲಿ ಮುಂದಿಡೋದು ಸೂಕ್ತವಾಗಿರುತ್ತದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೇವೆ. ಸಚಿವರಾದ ಡಿ ಕೆ ಶಿವಕುಮಾರ್ ಅವರು, ನಾವು ಲಿಂಗಾಯತ ಪ್ರತ್ಯೇಕ ಹೋರಾಟಕ್ಕೆ ಬೆಂಬಲ ಕೊಡಬಾರ್ದಾಗಿತ್ತು, ಅದು ಸರ್ಕಾರದ ತಪ್ಪು ಹೆಜ್ಜೆ ಅನ್ನೋ ಮಾತುಗಳನ್ನು ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಅದರಿಂದ ಬಳ್ಳಾರಿಯಲ್ಲಿ ನಮ್ಮ ಗೆಲುವು ಕೂಡ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಮನುಷ್ಯ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಉದ್ದೇಶದಿಂದ ಕೆಲವೊಂದು ಹೆಜ್ಜೆಗಳನ್ನು ಇಡ್ತಾನೆ, ಆದರೆ ಅದು ಸರಿಯೋ ತಪ್ಪೋ ಅನ್ನೋದು ಅದರ ಪ್ರತಿಫಲ ಬಂದ ಮೇಲೇ ಗೊತ್ತಾಗೋದು. ಆ ದೃಷ್ಟಿಯಿಂದ ಇವತ್ತು ಅವರು ಇಟ್ಟಿರುವಂಥ ಹೆಜ್ಜೆ ತಪ್ಪು ಅನ್ನುವಂಥದ್ದನ್ನು ಅವರನ್ನು ಏನು ಹೇಳಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ಕೊಳ್ತೇವೆ. ಕೇವಲ ಅವರಷ್ಟೇ ಅಲ್ಲ, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಕೂಡ ಅದೇ ಅಭಿಪ್ರಾಯದ ಹೇಳಿಕೆಗಳನ್ನು ಇತ್ತೀಚೆಗೆ ಗದಗ ನಗರದಲ್ಲಿ ಹೇಳಿರುವಂಥದ್ದು ಕೂಡ ಮಾಧ್ಯಮಗಳಲ್ಲಿ ಪ್ರಕಟ ಆಗಿದೆ. ಇವೆಲ್ಲವುಗಳನ್ನು ಗಮನಿಸಿದಾಗ ಒಂದು ಮಾತನ್ನು ಮಾತ್ರ ನಾವು ಹೇಳಲಿಕ್ಕೆ ಬಯಸ್ತೀವಿ. ಏನು ಅಂದರೆ, ಇವತ್ತು ಧರ್ಮದ ಉನ್ನತಿಗಾಗಿ ರಾಜಕೀಯ ಮುಖಂಡರು, ರಾಜಕೀಯ ಪಕ್ಷಗಳ ಕೆಲಸ ಮಾಡಬೇಕೇ ಹೊರತು ತಮ್ಮ ಉನ್ನತಿ ಸಲುವಾಗಿ ಧರ್ಮವನ್ನು ಬಳಸಿಕೊಳ್ಳುವಂತಹ, ಧರ್ಮವನ್ನು ಒಡೆಯುವಂತಹ ಪ್ರಯತ್ನವನ್ನು ಯಾರೂ ಮಾಡಬಾರ್ದು. ಆ ದೃಷ್ಟಿಯಿಂದ ಹಾಗೇನಾದರೂ ತಮ್ಮ ಸ್ವಾರ್ಥಕ್ಕಾಗಿ ಧರ್ಮವನ್ನು ಬಳಸಿಕೊಂಡ್ರೆ ಅದನ್ನು ಜನ ಸಹಿಸೋದಿಲ್ಲ ಅನ್ನೋದು ಈಗಾಗಲೇ ಎಲ್ಲರಿಗೂ ಮನವರಿಕೆ ಆಗಿರುವಂಥ ಸಂಗತಿ. ಆ ದಿಶೆಯಲ್ಲಿ ಇನ್ನು ಮುಂದಾದರೂ ಕೂಡ ಈ ದಿಶೆಯಲ್ಲಿ ಬಹಳ ವಿಚಾರ ಮಾಡಿ ಪ್ರತಿಯೊಬ್ಬರು ಹೆಜ್ಜೆ ಇಡಬೇಕು ಅಂತ ತಿಳ್ಕೊಂಡು ನಾವು ಹೇಳಲಿಕ್ಕೆ ಬಯಸ್ತೇವೆ. ಅದು ಅವರ ವೈಯಕ್ತಿಕ ನಿಲುವು, ವಿಚಾರ, ಅದರ ಬಗ್ಗೆ ನಾವೇನು ಹೇಳಲಿಕ್ಕೆ ಬಯಸೋದಿಲ್ಲ. ಅವರೇನು ಮಾಡ್ತಾರೋ ಮಾಡಬಹುದು. ಮೂಲಭೂತ ಸೌಕರ್ಯಕ್ಕಾಗಿ ಆಗ್ರಹಿಸಿ ಮಹಿಳೆಯರ ಆಕ್ರೋಶ.
ತಾಳಿಕೋಟೆ ಪುರಸಭೆ ವ್ಯಾಪ್ತಿಯ 11 ಮತ್ತು 12 ವಾರ್ಡ್ನಲ್ಲಿ ಪ್ರತಿನಿತ್ಯ ಚರಂಡಿಗಳು ತುಂಬಿ ಚರಂಡಿಯ ನೀರು ಬಹುತೇಕ ಮನೆಗಳಿಗೆ ನುಗ್ಗಿ ದುರ್ವಾಸನೆಯಿಂದ ಇಲ್ಲಿನ ಜನತೆ ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ. ಸಾಕಷ್ಟು ಬಾರಿ ಪುರಸಭೆಗೆ ಮತ್ತು ವಾರ್ಡ್ ಸದಸ್ಯರಿಗೆ ಮನವಿ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದರಿಂದ ಮಹಿಳೆಯರು ಇಂದು ಪುರಸಭೆ ಕಾರ್ಯಾಲಯಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ರು. ಇದೇ ವೇಳೆ ಸುದ್ದಿ ಮಾಡಲು ಹೋದ ವರದಿಗಾರರ ಕ್ಯಾಮೆರಾ ಕಸಿದುಕೊಂಡು ಎಎಸ್ ಗತ್ತರ್ಗೆ ದಬ್ಬಾಳಿಕೆ ಮಾಡಿದ್ರು. ಇನ್ನು ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಭು ಮದರ್ಕಲ್ ಆಗಮಿಸಿ ಆಕ್ರೋಶಗೊಂಡ ಮಹಿಳೆಯರ ಇದಿಲ್ಲ, ನೀರು ಬರ್ದಿಲ್ಲ. ನಮ್ಮ ಮಕ್ಕಳು ತಗೊಂಡು ನಾವು ಎಲ್ಲಿ ಹೋಗ್ಬೇಕ್ರಿ? ನಮ್ಮ ಮಕ್ಕಳು ಸಣ್ಣ ಸಣ್ಣದ ಬರೇ ಬೇಮಾರಿಯಾಗಿ ಬೀಳಾಕತ್ತೇವು. ನಮ್ಮ ಗಂಡದವ್ರು ಕುಡುಕರು ಅದರ. ಅದಕ್ಕೆ ಮುನ್ಸಿಪಾಲ್ಟಿ ಅವ್ರು ಏನಂತಾರೆ? ಮುನ್ಸಿಪಾಲ್ಟಿ ಬಾದ್ರೆ ಮುನ್ಸಿಪಾಲ್ಟಿ ಅವ್ರು ಏನಂತಾರೆ? ಅಲ್ಲ ಏನಂದ್ರ ಆಗಲೇ ಹೋಗಿದ್ರಿ ಅಲ್ಲ ಮುನ್ಸಿಪಾಲ್ಟಿಗೆ? ಅಲ್ರಿ ಮುನ್ಸಿಪಾಲ್ಟಿಗೆ ಹೋಗಿ ಏನ್ ಮಾಡಿದ್ರು? ಅವ್ರ ಏನ್ ಬಂದ್ ಹೋಗ್ಯಾರ ನೋಡ್ಕೊಂಡ್ ಮುನ್ಸಿಪಾಲ್ಟಿ ಕಿಲಿ ಹಾಕಿಂದ ಏನಂದ್ರು? ವರ್ಷನ ವರ್ಗ ಕಿಲಿ ಹಾಕಿದ್ರಿ? ದ್ರಾಕ್ಷಿ ಬೆಳೆಗಾರರ ಪ್ರತಿಭಟನೆ. 2018-19 ಸಾಲಿನ ಹಿಂಗಾರಿ ಹಂಗಾಮಿನ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಅನ್ವಯ ಜಿಲ್ಲೆಗೆ ಅಧಿಸೂಚಿತ ತೋಟಗಾರಿಕಾ ಬೆಳೆಯಾದ ದ್ರಾಕ್ಷಿ ಬೆಳೆಯನ್ನು ಆಯ್ಕೆ ಮಾಡಿದ್ದು ಕೊನೆಯ ದಿನಾಂಕ 15-11-2018 ಎಂದು ನಿಗದಿ ಮಾಡಿದ್ದು, ಆದರೆ ಸಂಬಂಧಪಟ್ಟ ಇಲಾಖೆಯಿಂದ ದ್ರಾಕ್ಷಿ ಬೆಳೆಗಾರರಿಗೆ ಸರಿಯಾದ ಮಾಹಿತಿ ಸಿಗದೇ ಇರುವುದರಿಂದ ರೈತರು ವಿಮಾ ಕಂತನ ತುಂಬಲು ವಿಫಲರಾಗಿದ್ದಾರೆ. ಇನ್ನು ತಾಲೂಕಿನಲ್ಲಿ ಬರಗಾಲ ಇರುವುದರಿಂದ ದ್ರಾಕ್ಷಿ ಬೆಳೆಗಾರರಿಗೆ ಉಚಿತವಾಗಿ ಬೆಳೆಗೆ ನೀರುಣಿಸಲು ನೀರಿನ ಟ್ಯಾಂಕರ್ ಒದಗಿಸಬೇಕು ಮತ್ತು ವಿಮಾ ಅವಧಿ ವಿಸ್ತರಣೆ ಮಾಡಬೇಕೆಂದು ದ್ರಾಕ್ಷಿ ಬೆಳೆಗಾರರು ಇಂದು ವಿಜಯಪುರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾಧಿಕಾರಿಗಳಿಗೆ ನಾವು ದ್ರಾಕ್ಷಿ ಬೆಳೆಗಾರರ ಸಂಘ ಬಸವನ ಬಾಗೇವಾಡಿ ತಾಲೂಕು ಮತ್ತು ದೇವರ ತಪ್ಪರಿಪಿ ತಾಲೂಕದವರು ನಾವು ವಿನಂತಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ, ನಮ್ಮ ದ್ರಾಕ್ಷಿ ಬೆಳೆಗಾರರಿಗೆ ವಿಮಾ ತುಂಬಲಿಕ್ಕೆ ಸರ್ಕಾರದಿಂದ 15-11-2018 ಒಂದು ಅವಧಿಯನ್ನು ನಿಗದಿ ಮಾಡಿ ಕೊಟ್ಟಿದ್ದರು. ಆದರೆ ಸಂಬಂಧಪಟ್ಟಂಥ ಇಲಾಖೆಯವರಿಂದ ಸಂಬಂಧಿಸಿದವರಿಂದ ನಮಗೆ ರೈತರಿಗೆ ಸುಮಾರು 2000 ರೈತರಿಗೆ ಅದು ಮಾಹಿತಿ ಸಿಗದೇ ಇದ್ದ ಕಾರಣ ನಾವು ವಿಮಾ ತುಂಬಲಿಕ್ಕೆ ರೈತರು ನಾವು ವಂಚಿತರಾಗಿದ್ದೇವೆ. ಒಂದು ಹೆಕ್ಟೇರ್ಗೆ 14,000 ರೂಪಾಯಿ ವಿಮಾ ತುಂಬಿಸ್ಕೋತಾರೆ. ಅದು ಸರ್ಕಾರದಿಂದ ನಮಗೆ ವಿಮಾಕ್ಕಂತ ಪ್ರೀಮಿಯಮ್ ಅಮೌಂಟ್ ನಮಗೆ 280,000 ರೂಪಾಯಿ ತನಕ ಬರ್ತದೆ. ಈ ಸಲ ಬೇಕಾರ ಬರಗಾಲ ಇರುವುದರಿಂದ ರೈತರಿಗೆ ಈ ಒಂದು ವಿಮಾ ಕಂತನ್ನು ತುಂಬಕ್ಕೆ ಈ 15 ಏನು ಡೆಡ್ಲೈನ್ ಹಾಕಿರಿ, ಅದನ್ನು 30 ಹೊರಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ವಿಸ್ತರಣೆ ಮಾಡಿದಲ್ಲಿ ನಮ್ಮ ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ನಾವು ಇವತ್ತು
ಬಿಜಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ಬಾಗೇವಾಡಿ ಮತ್ತು ದೇವರಿಪ್ಪರಿಗಿನ ನೂರಾರು ರೈತರು ದ್ರಾಕ್ಷಿ ಬೆಳೆಗಾರರು ನಾವು ಇಲ್ಲಿ ಬಂದು ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಭಾರತೀಯ ಕಿಸಾನ್ ಸಂಘ ಹಾಗೂ ರೈತ ಸಂಘ ವತಿಯಿಂದ ಪ್ರತಿಭಟನೆ. ಭಾರತೀಯ ಕಿಸಾನ್ ಸಂಘ ಹಾಗೂ ರೈತ ಸಂಘದ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು 2-3 ವರ್ಷಗಳ ಹಿಂದಿನ ಕಬ್ಬಿನ ಬಿಲ್ಲನ್ನು ಹಾಗೆ ಉಳಿಸಿಕೊಂಡು ಬಂದದ್ದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನಲ್ಲಿ ಒಟ್ಟು 11 ಸಕ್ಕರೆ ಕಾರ್ಖಾನೆಗಳಿದ್ದು ಕಾರ್ಖಾನೆ ಮಾಲೀಕರು 2-3 ವರ್ಷಗಳ ಹಿಂದಿನ ಕಬ್ಬಿನ ಬಿಲ್ಲನ್ನು ಹಾಗೆ ಬಾಕಿ ಉಳಿಸಿಕೊಂಡಿದ್ದಾರೆ. ರೈತರಿಗೆ ಉಳಿದ ಹಣವನ್ನು ತಕ್ಷಣವೇ ರೈತರ ಖಾತೆಗೆ ಜಮಾ ಮಾಡಬೇಕು ಮತ್ತು ಈಗಾಗಲೇ ಈ ಹಂಗಾಮಿನ ಕಬ್ಬು ಕಟಾವು ಪ್ರಾರಂಭವಾಗಿದ್ದು ಎಲ್ಲ ಫ್ಯಾಕ್ಟರಿಗಳ ಆಡಳಿತ ಮಂಡಳಿಯವರು ಕೇಂದ್ರ ಸರ್ಕಾರದ FRP ಅನ್ವಯ ದರ ಘೋಷಣೆ ಮಾಡಬೇಕು ಹಾಗೂ ಕೇಂದ್ರದ ದರ ನಿಯಮದಂತೆ ರೈತರು ಪೂರೈಸಿದ ಕಬ್ಬಿನಿಂದ ಉತ್ಪಾದನೆಯಾಗುವ ಸಕ್ಕರೆ, ಇಥೆನಾಲ್, ವಿದ್ಯುತ್ ಹಾಗೂ ಬಗ್ಯಾಸ್ಗಳಂತಹ ದರದಲ್ಲಿ ರೈತರ ಪಾಲು ಇರುವುದರಿಂದ ಇವುಗಳಲ್ಲಿ ಕೇಂದ್ರ ಸರ್ಕಾರ ಕನಿಷ್ಠ ಬೆಲೆಯೊಂದಿಗೆ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ಮಾನ್ಯ ತಹಶೀಲ್ದಾರ್ ಉದಯ್ ಕುಂಬಾರ್ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರು. ಕಬ್ಬು ಹೋಗ್ಬೇಡ ಅನ್ನಂಗಿಲ್ಲ, ರೈತರಿಗೆ ಯಾಕೆ ಇವ್ರ ಮೇಲೆ ಮೇಲೆ ಅನ್ಯಾಯ ಮಾಡ್ತಾರೆ? ಹಿಂದಿನ ಬಾಕಿ ಹೆಚ್ಚುವರಿ ಬರುವಂತ ಬಾಕಿ ಎರಡು ವರ್ಷದ್ದು ಕೊಡುವುದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಅವರು ಇರೋದು ಪಕ್ಷದಾಗ ಹೋದಾರ, ಆಳು ಪಕ್ಷದಾಗ ಹೋದಾರ, ಆದ್ರೆ ಒಬ್ಬರಿಗೊಂದು ಒಬ್ಬರಿಗೊಂದು ಯಾಕೆ ಮಾಡ್ತಾರೆ ಅಂತ ನಾನು ಇದು ಗುಜರಾತ್ ಮತ್ತು ಮಹಾರಾಷ್ಟ್ರ ಸರ್ಕಾರ ರೇಟ್ ನಿಗದಿ ಮಾಡಿದೆ, ಇವ್ರಿಗೇನಾಗಿದೆ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಅಲ್ಲಿ ಕುಮಾರಸ್ವಾಮಿಗಳಿಗೆ ನಾನು ಇದನ್ನು ಪ್ರಶ್ನೆ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ರೈತರ ಹೆಸರು ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾರಪ್ಪ ಅಂತಂದ್ರೆ ಇವನ್ನ ನಾವು ಏನಂತ ಮಾತಾಡಿಸ್ಬೇಕು? ರೈತರು ನಾವು ಇನ್ನ ಎಲ್ಲಿ ತನಕ ನಾವು ತಡ್ಕೋಬೇಕು? ರೈತರು ಕಟ್ಟಿ ಹೊಡಿತೀವಪ್ಪ ಅಂತಂದ್ರೆ ಕುಮಾರಸ್ವಾಮಿನೂ ಉಳಿಯಂಗಿಲ್ಲ, ಕುಮಾರಸ್ವಾಮಿನೂ ಉಳಿಯಂಗಿಲ್ಲ ಅಂತ ಮತ್ತೊಮ್ಮೆ ಹೇಳ್ತಾನೆ. ಇದು ನನ್ನ ಕೋಟಿ ಬಾಲ್ಕೋಟಿ 11 ಸಕ್ಕರೆ ಫ್ಯಾಕ್ಟ್ರಿಗಳು 58 ಕೋಟಿ ಬಾಕಿ ಅನ್ನೋ ತಕ್ಷಣ ನಮ್ಮ ರೈತರ ಖಾತೆಗಳು ಜಮಾ ಮಾಡಬೇಕು. ಮುಂಬರುವ ದಿನಗಳಲ್ಲಿ ಏನೀಗ ನಮ್ಮ ಕಬ್ಬಿನ ಉತ್ಪನ್ನಗಳಾದಂಥ ಸಕ್ಕರೆಯ ಜೊತೆಗೆ ಇಥನಾಲು, ಆಮೇಲೆ ಮೊಲ್ಯಾಸಿಸ್ಸು, ಆಮೇಲೆ ವಿದ್ಯುತ್ತು, ಆಮೇಲೆ ಬಗ್ಯಾಸು ಇವೆಲ್ಲರೂ ತಾವು ಲಾಭ ತಗೊಂಡು ನಮ್ಗೆ ಕೊಡೋದಿಲ್ಲ. ಅದಕ್ಕೆ ಮೂಲ ಉತ್ಪನ್ನ ಅಂತ ಕಬ್ಬಿನ ಜೊತೆಗೆ ಅವನ್ನೆಲ್ಲ ಸೇರಿಸಿ ನಮಗೆ ಲಾಭಾಂಶವನ್ನು ಕೊಡಬೇಕಂತ ಹೇಳಿ ನಾನು ಎಲ್ಲ ಸಕ್ಕರೆ ಫ್ಯಾಕ್ಟ್ರಿಯ ಆಡಳಿತ ಮಂಡಳಿಯವರಿಗೆ ವಿನಂತಿ ಮಾಡ್ಕೋತೀನಿ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮೊದಲು ರೈತರ ಪರವಾಗಿ ಕಂಡರು, ಈಗ ಯಾಕೋ ಅವರು ರೈತರ ಮ್ಯಾಗ ಭಾಳ ಸ್ವಲ್ಪ ಸಿಡ್ಕಿನ ಸ್ವಭಾವದಿಂದ ನಮ್ಮನ್ನೆಲ್ಲ ಗಾಳಿ ತೂರಾಕತ್ತಾರ. ಏನೋ ಅವ್ರ ಬಗ್ಗೆ ನಮಗೆ ಭಾಳ ವಿಶ್ವಾಸ ಇತ್ತು. ಮುಂಬರುವ ದಿನಗಳಲ್ಲಿ ಅದೇ ರೀತಿ ಮುಂದುವರೆದ್ರೆ ರೈತರ ಪ್ರತಿಭಟನೆಯನ್ನು ಅವರು ಎದುರಿಸಬೇಕಾಗತ್ತೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ GTV ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು GTV ಕನ್ನಡದ ಕೊಡುಗೆ.